ಹೊತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ. ಇವತ್ತು ಪುನೀತ್ ನಮನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೂರು ಪುತ್ಥಳಿಗಳನ್ನು ನಿರ್ಮಾಣ ಮಾಡಲಾಗಿದೆ. 3D ಪುತ್ಥಳಿ ಅದು. ಅದನ್ನು ತಯಾರು ಮಾಡಿರೋದು ಕಲಾ ನಿರ್ದೇಶಕ ಮೋಹನ್ ಬೀಕೆರೆ. ಸಿನಿಮಾ ರಂಗದಲ್ಲಿ ಮೋಹನ್ ಬೀಕೆರೆ ಒಂದು ದೊಡ್ಡ ಹೆಸರು. ಆ ಪುತ್ಥಳಿಯನ್ನು ಇಡೋದಕ್ಕೆ ವೇದಿಕೆ ಮುಂಭಾಗ ಪ್ರತ್ಯೇಕವಾದಂಥ ಜಾಗದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬಿ ಕೆ ಮೋಹನ್ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಪುನೀತ ನಮನ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಅಪ್ಪು ಸರ್ ಒಂದು ಪುತ್ಥಳಿಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಆ ಪುತ್ಥಳಿ ಕೂಡ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಆ ಒಂದು ಪುತ್ಥಳಿಯನ್ನು ಇಡಲಾಗುತ್ತೆ. ಆ ಪುತ್ಥಳಿಯನ್ನ ಈಗ ನೀವು ನೋಡ್ತಾ ಇದ್ರೆ ನನ್ನ ಹಿಂಭಾಗದಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡಲಾಗುತ್ತೆ. ನಮ್ಮ ಜೊತೆನಲ್ಲಿ ಈಗ ಹಿರಿಯ ಕಲಾ ನಿರ್ದೇಶಕರಾದಂಥ ಮೋಹನ್ ಬೀಕೆರೆ ಸರ್ ಇದ್ದಾರೆ. ಅವರು ಈ ಪುತ್ಥಳಿಯನ್ನು ಮಾಡಿರುವಂಥದ್ದು, ಅವ್ರ ಹತ್ರ ಕೇಳೋಣ ಇದ್ರ ವಿಶೇಷತೆ ಏನು ಅಂತ ಅಂದ್ಬಿಟ್ಟು. ಸರ್, ಅಪ್ಪು ಸರ್ ಪುತ್ಥಳಿ, ಅದ್ರ ವಿಶೇಷತೆಗಳೇನು? ಆ್ಯಕ್ಚುಲಿ ನಾನು ಹೇಳ್ದಂಗೆ ಇದರಲ್ಲಿ ವಿಶೇಷತೆಗಳೇನಂದರೆ ಇಲ್ಲಿವರೆಗೂ ನಾವೆಲ್ಲ ಫೈಬರ್ ಮತ್ತು ಪ್ಲಾಸ್ಟರ್ ಪ್ಯಾರಿಸ್ನಲ್ಲಿ ಪುತ್ತಳಿಕೆ ಇಡಿಯಾಗಿ ಮಾಡ್ತಾಯಿದ್ವಿ ಬರ್ತು. ಇದರಲ್ಲಿ ಆ ಥರ ಎಲ್ಲ ಇದು ಆ್ಯಕ್ಚುಲಿ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಕಂಪ್ಯೂಟರೈಸ್ಡ್ ಇದನ್ನು ಮಾಡಿಬಿಟ್ಟು ಆಟೋ ಕ್ಯಾಮ್ನಲ್ಲಿ ಡಿಸೈನ್ ಮಾಡಿ 2.5 days 3D ಲೇಯರ್ ಲೇಯರ್ ಆಗಿ ಕುಣಿಸಿ ಅಪ್ಪು ಸರ್ದ ಆ ಸ್ಮೈಲಿಂಗ್ ಇಮೇಜ್ನ ಅದನ್ನು ರೆಡಿ ಮಾಡಿಕೊಂಡು ಆಫ್ಟರ್ ದಟ್ ನಾವು ಅದನ್ನು CNC ರೋಟರ್ ಮಿಷಿನ್ಗೆ ಕೊಟ್ಟು ಮಾಡಿರೋದು. ಆ ಮಿಷಿನ್ನು ನಾನ್ ಸ್ಟಾಪ್ 23 hours ಅದು ಎನ್ಗ್ರೇವ್ ಮಾಡಿದೆ. ಅದು ಆ ಎನ್ಗ್ರೇವ್ ಮಾಡಿ ಇದು ಆ್ಯಕ್ಚುಲಿ ಪುತ್ತಳಿಗೆ ಅನ್ನೋದಕ್ಕಿಂತ ಇದು ಒಂದು 3D CNC ರೋಟ್ ವರ್ಕ್ಡ್ ಫೋಟೋ ಇದು. ಓಕೆ, ಇದು ಎಂಬೋಸಲ್ಲಿ ಇರುತ್ತೆ. ಇದನ್ನು ನಾವು ಆಮೇಲೆ ನಮ್ಮ ತಂಡನೆಲ್ಲ ಇಟ್ಟು ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಟು ಅದನ್ನು ಒಂದು ಆ್ಯಂಟಿಕ್ ಗೋಲ್ಡ್ ಫೀಲಲ್ಲಿ ಆ ಸ್ಮೈಲ್ ಇಮೇಜ್ನ ಇದನ್ನು ಮಾಡಿ ಅದಕ್ಕೆ ಬಾರ್ಡ್ರ್ ಟೈಟಾನಿಯಮ್ ಮೆಟೀರಿಯಲಲ್ಲಿ ಕಾರ್ವಿಂಗ್ ಇದು ಅದನ್ನು ಎಚ್ಚಿಂಗ್ ಕಟ್ಟಿಂಗ್ಸ್ ಎಲ್ಲ ಮಾಡಿಸಿ ಅದನ್ನು ಟೋಟಲಿ ಒಂದು 3D ಇಮೇಜ್ ಅನ್ನೋ ಒಂದು ಪುತ್ತಳಿಕೆನ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸಮಯಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರು ಅದನ್ನು ಅನಾವರಣ ಮಾಡ್ತಾರೆ. ಅದು ಆ ಸ್ಮೈಲ್ ಯಾವತ್ತು ಅಪ್ಪು ಸಾರದು ಮರೀಲಾಗದಿರೋಂಥ ಒಂದು ಸ್ಮೈಲು, ಅದನ್ನು ಖಂಡಿತ ಅದು ಮನಸ್ಸಲ್ಲೇ ಉಳಿಯುವಂಥ ಒಂದು ಇದು. ಅದಕ್ಕೆ ಅದನ್ನು ತದ್ರೂಪಿಯಾಗಿ ನಾವು ಇಲ್ಲಿ ಇದನ್ನು ಮಾಡಿದ್ದೀವಿ. ಇಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡೋದು ಈ ಜಾಗದಲ್ಲಿ ಅಪ್ಪು ಸರ್ ಪುತ್ತಳಿಯನ್ನು ಇಡೋದಂತ? ಹೌದು, ಇದೇ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡೋದು. ಯಾಕೆಂದರೆ ಫಸ್ಟ್ ಆ್ಯಕ್ಚುಲಿ ಸೆಂಟ್ರ್ ಇರಲಿ ಅಂತೇಳಿ ಎಲ್ಲರೂ ಬಂದು ಒಂದು ಅನಾವರಣಗೊಳಿಸಾದ್ಮೇಲೆ ಅಪ್ಪು ಸರ್ದು ಒಂದು AV ಬ್ಯಾಕ್ಗ್ರೌಂಡಲ್ಲಿ ಬರ್ತದೆ. ಆ AV ಬಂದು ಇಲ್ಲಿ ನಾವು ಆ ಸೆಟಪ್ಸ್ ಎಲ್ಲ ಮಾಡಿ ಅದನ್ನು ಒಂದು ಏನಿದೆ ಅದು ಕಾರ್ಯಕ್ರಮ ಏನೇನು ಹಮ್ಮಿಕೊಂಡಿದ್ದಾರೆ ಆ ರೀತಿ ಅದನ್ನು ಮುಗಿಸಿ ಮತ್ತೆ AV ಬರ್ತೀವಿ. ಅದನ್ನು ಇಲ್ಲಿ ಮುಖ್ಯಮಂತ್ರಿಯವರು ಅನಾವರಣವನ್ನು ಮಾಡ್ತಾರೆ. ಅದು ಓಕೆ, ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಅಪ್ಪು ಸರ್ ಪುತ್ಥಳಿಯನ್ನು ಮಾಡಿರುವಂಥ ಹಿರಿಯ ಕಲಾ ನಿರ್ದೇಶಕರಾದಂಥ ಮೋಹನ್ ಬೀಕೆರೆಯವರ ಮಾತು. ಏನಂತಂದರೆ ಆ ಪುತ್ಥಳಿಯ ವಿಶೇಷತೆ ಏನಂತಂದರೆ ಅದೊಂದು 3D ಇಮೇಜ್ ಪುತ್ಥಳಿ ಆಗಿರುತ್ತೆ. 4 feet ಉದ್ದ, 4 feet ಅಗಲ ಇರುತ್ತೆ. ಹಾಗೆ 35-40 kg ತೂಕ ಇರುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ CM ಬಸವರಾಜ ಬೊಮ್ಮಾಯಿಯವರು ಕಾರ್ಯಕ್ರಮ ಆರಂಭ ಆದಾಗ ಆ ಪುತ್ಥಳಿಯನ್ನು ಅನಾವರಣ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.